ನಿಮ್ಮ ಥಿಯೇಟರ್ಸು ಸಿನಿಮಾ ಮತ್ತು ಸಾರ್ಥಕ ಅನ್ಸುತ್ತೆ, ಅಂದರೆ ಪೂರ್ತಿ ಸಾರ್ಥಕ ಆಗಿಲ್ಲ ಯಾಕೆಂದ್ರೆ ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ. ಈ ಎರಡು ನಿಮಿಷದನ್ನ ನೋಡಿ ಅವ್ರು ಕೊಟ್ಟಂತ ರಿವ್ಯೂಸ್ ಇದೆಯಲ್ಲ, ಅವ್ರು ಹೇಳಿದಂತ ಮಾತುಗಳು ನಿಜವಾಗ್ಲು ಓಕೆ. ನಾವೊಂದು ಎರಡೂವರೆ ವರ್ಷ ಈ ಸಿನಿಮಾ ಮಾಡಿರೋದಕ್ಕೂ ನಿಜವಾಗ್ಲು ಅವ್ರು ಆಡ್ತಿರುವಂತ ಮಾತುಗಳು ತುಂಬಾ ಖುಷಿ ಕೊಡುತ್ತೆ. ಈ ಮಾತುಗಳು ಅಕ್ಟೋಬರ್ 11 ತಾರೀಕು ಅವ್ರ ಸಿನಿಮಾ ನೋಡಿ ಹೇಳ್ತಾರೆ ಅನ್ನೋ ಜಾಗತಿಕ ಮಟ್ಟದಲ್ಲಿ ಇದನ್ನು ತಗೊಂಡು ಹೋಗ್ತಾ ಆ ಖುಷಿಯ ಬಗ್ಗೆ ಇಪ್ಪತ್ತೊಂದು ದೇಶದ 27 ವರದಿಗಾರರು ಯಾರೂ ಮಾಡದಂತಹ ಹೊಸ ವಿಭಿನ್ನ ಪ್ರಯತ್ನಕ್ಕೆ ಮಾಡಿದ್ದ ತಂಡ ಮುಂದಾಗಿದೆ. ಅಂದ್ರೆ ಒಂದೇ ಉದ್ದೇಶ, ನಾವು ಹೊರಗಡೆ ಎಲ್ಲ ಇದನ್ನ ತಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು. ಅಂದ್ರೆ ಇವಾಗ ನಾವೆಲ್ಲೋ ಬೆಂಗಳೂರಲ್ಲಿ ಇದೀವಿ, ಇಲ್ಲೂ ಬೇರೆ ಬೇರೆ ಭಾಷೆಗಳಿಂದ ಸಿನಿಮಾಗಳು ಬೇರೆ ದೇಶಗಳಿಂದ ಎಲ್ಲ ಬರುತ್ತೆ. ನಮ್ಮದು ಅಂಥದ್ದು ಒಂದು ಸಿನಿಮಾ ರೆಡಿ ಆಗಿದೆ, ಯಾಕೆಂತಂದರೆ ಪ್ರಾಡಕ್ಟ್ ಚೆನ್ನಾಗಿದ್ದಾಗಲೇ ನಾವು ಹೋಗಿ ಮಾರ್ಕೆಟಿಂಗ್ ಮಾಡ್ಬೋದು. ಹಾಗಾಗಿ ನಮ್ಮ ಸಿನಿಮಾನ ಎಲ್ಲರೂ ನೋಡಿದಾಗ ಹೌದು ಈ ಥರದ್ದೆಲ್ಲ ತುಂಬ ಅದ್ಭುತವಾಗಿದೆ, ಹೊರಗಡೆ ಹೋದರೆ ನಮಗೂ ಜನ ಪ್ರೀತಿಸ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಾದ್ಮೇಲೆ ನಾವು ಹೊರಗಡೆ ಹೋಗೋಣ, ಹೊರಗಡೆ ತಗೊಂಡೋಗಿ ಪ್ರಚಾರ ಮಾಡೋಣ. ಯಾಕೆಂತಂದರೆ ಏನೇ ವಸ್ತುವನ್ನು ನಾವು ಪ್ರಚಾರ ಮಾಡಲಿಲ್ಲ ಅಂತಂದರೆ ಅದನ್ನು ತಲುಪಿಸೋ ನಮ್ಗೆ ಆಗಲ್ಲ. ಹಾಗಾಗಿ ನಮ್ಮ ವಸ್ತು ಈ ಥರದ್ದು ಒಂದು ಸಿನಿಮಾ ಬರ್ತಾ ಇದೆ, ಈ ಥರ ಸಿನಿಮಾ ಇಂಥ ದಿನ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನು ಎಲ್ಲ ಕಡೆ ಸಿನಿಮಾ ಇಂಥ ಡೇಟಿಗೆ ಬರುತ್ತೆ ಅಂತ ಅದನ್ನು ಗೊತ್ತುಪಡಿಸೋದಕ್ಕೋಸ್ಕರ ನೀವು ಪ್ರೆಸ್ ಮೀಟ್ ಮತ್ತೆ ನಾವು ಮಾಡಿರೋ ಸಿನಿಮಾ ಮೇಲಿರುವಂಥ ಕಾನ್ಫಿಡೆನ್ಸ್. ಹಾಗಾಗಿ ಹೊರಗಡೆನೂ ಇದನ್ನು ತಗೊಂಡು ಹೋಗೋಣ ಅಂತ ಅದನ್ನ ಸರ್. ಆ ಸಿಗಾರ್ ಸ್ಟೈಲು ಸಿಗ್ನೇಚರ್ ಸ್ಟೆಪ್ ಆಗುತ್ತೆ ಅಥವಾ ಸಿಗ್ನೇಚರ್ ಸ್ಟೈಲ್ ಆಗುತ್ತೆ ಅನ್ನೋದು ಇವತ್ತೇ ಗೊತ್ತಾಗಿದೆ. ಅವ್ರು ಹೊರಗಡೆ ಬಂದಾಗಲೇ ಹೇಳ್ತಾ ಇದ್ರು ಅದೊಂದು ಸೀಕ್ವೆನ್ಸ್, ಅದೊಂದು ಸೀನ್ ಸಾಕು ಸಿನಿಮಾ ಎಷ್ಟು ಮಟ್ಟಿಗೆ ಬಂದಿದೆ ಮತ್ತೆ ಎಷ್ಟು ಹೈ ವೋಲ್ಟೇಜ್ ಆಗಿದೆ ಅನ್ನೋದು. ಸೊ ಅದರ ಸೀಕ್ವೆನ್ಸ್ ಎಷ್ಟು ಇರುತ್ತೆ ನಮಗೆ ಇಡೀ ಸಿನಿಮಾ ಹೈ ವೋಲ್ಟೇಜ್ ಅಲ್ಲಿ ಇರುತ್ತೆ. ಇಡೀ ಸಿನಿಮಾ ಒಂದು ಸೀನು ಸಾಕು, ಎರಡು ಸೀನು ಅನ್ನೋ ಥರದ್ದೆಲ್ಲ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬ ಹೈ ವೋಲ್ಟೇಜಲ್ಲಿ ಇರುತ್ತೆ. ಒಂದು ಸ್ವ್ಯಾಗ್ ಒಂದೊಂದು ಐದೈದು ನಿಮಿಷಕ್ಕೂ ಬೇರೆ ಥರ ಅದು ಆಗ್ತಾನೆ ಇರುತ್ತೆ. ಓಕೆ, ಲಾಸ್ಟು ಟೀಸರಲ್ಲೂ ಕೂಡ ಅದರಿಂದ ಬಂದಂಥ ಹಣ ಗೋಶಾಲೆಗೆ ಅಂದರು. ಸೊ ಇವತ್ತು ಹೌಸ್ಫುಲ್ ಆಗಿದೆ, ಈ ಟ್ರೈಲರ್ದು ಅಮೌಂಟ್ ಕೂಡ ಗೋಶಾಲೆಗೆ ಹೋಗುತ್ತೆ. ಸೊ ಅದ್ರ ಬಗ್ಗೆ ನೀವೇ ಏನಿಲ್ಲ, ಏನೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕಿಂತ ಮುಂಚೆ ನಾವು ಗೋಮಾತೆನ ಪೂಜಿಸ್ತೀವಿ. ಅದೇ ರೀತಿ ಮಾರ್ಟಿನ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಅದನ್ನು ಪೂಜಿಸಿ ಅದರಿಂದ ಬರುವಂಥ ದುಡ್ಡನ್ನು ಗೋಶಾಲೆ ಕೊಡಬೇಕು ಅನ್ನೋ ಒಂದು ಇದು ಅಷ್ಟೇ. ಯಾಕೆಂತಂದರೆ ನಮ್ಮ ದೇವತೆಗಳಲ್ಲಿ ಗೋಮಾತೆ ಎಲ್ಲ 36,000 ದೇವರುಗಳು ಅದರಲ್ಲಿ ಇರ್ತಾರೆ ಅಂತಾರೆ. ಹಾಗಾಗಿ ಆ ಗೋವಿಗೆ ಸಲ್ಲಿಸ್ತಾ ಇರತಕ್ಕಂಥ ಒಂದು ಪ್ರೀತಿ ಮತ್ತೆ ಹದಿಮೂರು ಭಾಷೆಯಲ್ಲಿ ನಿಮ್ಮ ಮೊದಲ ಸಿನಿಮಾ 13 ಭಾಷೆಯಲ್ಲಿ ರಿಲೀಸ್ ಆಗ್ತಿರ್ತಕ್ಕಂಥದ್ದು ಎಷ್ಟು ಖುಷಿ ಕೊಡ್ತಾ ಇದೆ ಅಂತ. ಅದಕ್ಕೆ ನೋ ವರ್ಡ್ಸ್ ಮೇಡಮ್. ಯಾಕೆ ಅಂತಂದರೆ ಇವಾಗ ಹೋಗ್ತಾ ಇದ್ದೀವಿ ನಾವು ಹೊರಗಡೆಗೆ, ಅದೇ ಹೇಳಿದ್ರು ಇವರು ಕೇಳಿದಾಗ ಹೇಳಿದೆ ಈ 13 ಭಾಷೆಯಲ್ಲಿ ನಾವು ಹೊರಗಡೆ ಹೋಗ್ತಿದ್ದೀವಿ ಅಂದಾಗ ನಮ್ಮ ಪ್ರಾಡಕ್ಟನ್ನು ರೀಚ್ ಮಾಡಿ ಅಲ್ಲಿಗೆ ತಲುಪಿಸಿ ಅವ್ರ ಕಡೆಯಿಂದ ಬಂದಂಥ ಒಂದು ಏನು ಅಂದರೆ ಏನು ಅವ್ರ ಕಡೆಯಿಂದ ಏನು ಬರುತ್ತಲ್ಲ ಅವ್ರು ಹೇಳುವಂಥ ಮಾತುಗಳು ಅದೆಲ್ಲದರಿಂದ ಅಲ್ಲಿ ಗೊತ್ತಾಗುತ್ತೆ ಅವತ್ತಿಗೆ ರಿಲೀಸ್ ಆಗಿದ್ದಿನ ನಮ್ಗೆ ಎಷ್ಟು ಖುಷಿಯಾಗುತ್ತೆ ಏನು ಅಂತ ಅಂದ್ಬಿಟ್ಟು ಖಂಡಿತವಾಗೂ ನಮ್ಮ ಸಿನಿಮಾನ ನೋಡಿ ಖಂಡಿತವಾಗೂ ಅವ್ರ ಕಡೆಯಿಂದ ಒಂದು ಒಳ್ಳೆ ಏನು ರಿವ್ಯೂ ಬರುತ್ತೆ. ವಿವಾದವನ್ನು ಸೈಡಿಗಿಟ್ಟು ಮಾರ್ಟಿನ್ ಅಂತ ಬಂದಾಗ ಎ ಪಿ ಅರ್ಜುನ್ ಅವರಿಗೆ ಸದಾ ನೆನಪಲ್ಲಿ ಉಳಿಯುವಂತ ಯಾವುದಾದ್ರೂ ವಿಚಾರವನ್ನ ಶೇರ್ ಮಾಡ್ಬೋದು. ಮಾರ್ಟಿನ್ ಅಂತ ಬಂದಾಗ ವಿವಾದವನ್ನು ಸೈಡಿಗಿಟ್ಟು ಯಾವತ್ತು ನನ್ನ ನೆನಪಲ್ಲಿ ಇರುತ್ತೆ ಗುರು ಈ ವಿಚಾರ ಮಾರ್ಟಿನ್ ಸಿನಿಮಾ ಶೇರ್ ಮಾಡ್ಬೋದು. ಏನಿಲ್ಲ, ಕಾಶ್ಮೀರ್ಗೆ ಹೋದಾಗ ಬದುಕು ಬಂದಿದ್ದೀವಿ ಮೇಡಮ್, ಫ್ಲೈಟ್ ವಿಚಾರನೇ ಇನ್ನೇನು ಇಲ್ಲ. ಅವತ್ತು ಆ ಕಾಶ್ಮೀರದಲ್ಲಿ ಕಾಶ್ಮೀರ್ಗೆ ನಾವು ಸಾಂಗ್ ಶೂಟ್ ಮಾಡ್ಬೇಕು ಹೋಗ್ಬೇಕಾದ್ರೆ ಅವತ್ತು ನಾವು ಬದುಕ್ತೀವಿ ಅನ್ನೋ ಒಂದು 20 ನಿಮಿಷ ನಾವು ಬದುಕ್ತೀವಿ ಅನ್ನೋ ಒಂದು ಇದಿರಲಿಲ್ಲ. ಆ ಬದುಕು ಬಂದಾದ್ಮೇಲೆ ಆ ಲೈಫ್ನ ಅದ್ದೂರಿಯಾಗಿ ಎಂಜಾಯ್ ಮಾಡಬೇಕು, ಲೈಫು ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತ. ಆ ವಿಚಾರನ ನನ್ನ ಲೈಫ್ ಟೈಮ್ ನಾನು ಮರೆಯಲ್ಲ. ಮುಂಬೈಗೆ ಹೋಗ್ತೇವೆ, ಫ್ಲೈಟಲ್ಲೇ ಹೋಗ್ತಾ ಇದೀವಿ ಮೇಡಮ್. ಏನಿಲ್ಲ, ಅದು ಒಂದು ಟೈಮ್ ಹಂಗಾಯ್ತು ಅಂತಂದ್ಬಿಟ್ಟು ನಾವು ಜರ್ನಿ ಮಾಡೋದನ್ನು ಈಗ ತಿಳಿಸಕ್ಕಾಗಲ್ಲ. ಮಾರ್ಟಿನ್ ತರಗೆ ಮಾರ್ಟಿನ್ ಕಿಂಗೇ.